ನಮಸ್ತೆ ಸ್ನೇಹಿತರೆ. ಸದ್ಯ ರಾಜ್ಯದೆಲ್ಲೆಡೆ ಪ್ರಜ್ವಲ್ ರೇವಣ್ಣ ಸುದ್ದಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅನ್ನೋದು ನಮಗೆಲ್ರಿಗೂ ಗೊತ್ತೇ ಇದೆ. ರಾಷ್ಟ್ರ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಜ್ವಲ್ ರೇವಣ್ಣ ಸುದ್ದಿ ಸದ್ದು ಮಾಡ್ತದೆ. ಸರಿ ತಪ್ಪುಗಳ ಲೆಕ್ಕಾಚಾರ ಒಂದು ಕಡೆ, ರಾಜಕೀಯ ಕೆಸರೆರಚಾಟ ಮತ್ತೊಂದು ಕಡೆ. ಆದರೆ ಈ ನಡುವೆ ಇಲ್ಲಿ ಬಹಳ ನೊಂದಿರುವಂಥ ಕೆಲ ವ್ಯಕ್ತಿಗಳಿದ್ದಾರೆ. ಹೌದು, ದೇವೇಗೌಡರಾಗ್ಲಿ ಅವರ ಪತ್ನಿಯಾಗ್ಲಿ ಯಾವುದೇ ತಪ್ಪಿಲ್ಲದಿದ್ದರೂ ಮೊಮ್ಮಗ ಮತ್ತು ಮಗನ ಕೃತ್ಯದಿಂದ ಇವತ್ತು ಇಡೀ ಸಮಾಜದ ಮುಂದೆ ತಲೆ ತಗ್ಗಿಸುವಂತಾಗಿದೆ. ಈ ಆರೋಪವೇ ಅವರನ್ನ ಸಾಕಷ್ಟು ಹಿಂಸೆ ಮಾಡಿದೆ. ಆದರೆ ಅದರ ಜೊತೆಗೆ ಒಂದು ಕಡೆ ಪತಿಯ ಅರೆಸ್ಟ್, ಮಗನ ನಾಪತ್ತೆ, ಇದರ ನಡುವೆ ಬಸವಳಿದು ಹೋಗಿರುವಂಥದ್ದು ಭವಾನಿ ರೇವಣ್ಣ. ಹೌದು, ಭವಾನಿ ರೇವಣ್ಣ ಬಹಳ ಗಟ್ಟಿಗಿತ್ತಿ, ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ಸ್ಟ್ರಾಂಗ್ ವುಮನ್. ಹಲವಾರು ಸಂದರ್ಭಗಳಲ್ಲಿ ತಮ್ಮ ತಾಕತ್ತು ಏನು ಅನ್ನುವಂಥದ್ದನ್ನು ಆಕೆ ಪ್ರದರ್ಶಿಸಿದ್ದಾರೆ. ಇತ್ತೀಚೆಗೆ ನಡೆದಂತಹ ಕಾರಿನ ಘಟನೆಯೊಂದು ನಮಗೆಲ್ರಿಗೂ ನೆನಪಿದೆ. ಆದರೆ ಇದೀಗ ಭವಾನಿ ರೇವಣ್ಣ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಾರೆ. ಇಷ್ಟು ದಿನ ಇದ್ದದ್ದೇ ಬೇರೆ, ಈಗ ನಡೀತಿರೋದೇ ಬೇರೆ. ಹಾಗಾಗಿ ಭವಾನಿ ರೇವಣ್ಣ ಸಾಕಷ್ಟು ಬಸವುಳಿದು ಹೋಗಿದ್ದಾರೆ. ಅಸಹಾಯಕರಾಗಿ ಮನೆಯೊಳಗೆ ಕೂತು ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆಯ ಹೊರಗಡೆ ಬಂದೇ ಇಲ್ಲ. ರೇವಣ್ಣ ಅರೆಸ್ಟ್ ಆದ ದಿನದಿಂದಲೂ ಕೂಡ ಭವಾನಿ ರೇವಣ್ಣ ಮನೆ ಬಿಟ್ಟು ಅಲುಗಾಡಿಲ್ಲ. ಮನೆಯಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆಯಲ್ಲಿ ಕೆಲಸದವರಿಗಷ್ಟೇ ಪ್ರವೇಶ ಇದೆ. ಅದನ್ನು ಹೊರತುಪಡಿಸಿದಂತೆ ಮಿಕ್ಕೆಲ್ಲ ಸ್ಟಾಫ್ಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಘಟನೆ ನಡೀತಾ ಇದ್ದಂತೆ ದೇವೇಗೌಡರ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು ದೇವೇಗೌಡರ ಮನೆಗೆ ಓಡೋಡಿ ಬಂದರು. ಆದರೆ ಒಬ್ಬ ಭವಾನಿ ರೇವಣ್ಣ ಹೊರತುಪಡಿಸು ಇನ್ನೆಲ್ಲ ಸಂಬಂಧಿಕರು ದೇವೇಗೌಡರ ಮನೆಗೆ ಬಂದು ಹೋದರು. ಆದರೆ ಭವಾನಿ ರೇವಣ್ಣ ಮಾತ್ರ ಹಾಸನದ ಚೆನ್ನಾಂಬಿಕಾ ನಿಲಯದಿಂದ ಅಲುಗಾಡಿಲ್ಲ. ಮೊನ್ನೆಯಷ್ಟೇ ಕೆಲ ಕಾರ್ಯಕರ್ತರನ್ನ ಭೇಟಿ ಮಾಡಿ ತಮ್ಮ ಮನದ ನೋವನ್ನು ಹೊರಹಾಕಿದ್ದು ಬಿಟ್ಟರೆ ಭವಾನಿ ರೇವಣ್ಣ ಇನ್ಯಾರ ಮುಂದೆಯೂ ಕಾಣಿಸ್ಕೊಂಡಿಲ್ಲ. ಮೌನಕ್ಕೆ ಜಾರಿದ್ದಾರೆ ಅಂತ ಹೇಳಲಾಗ್ತಿದೆ. ಇತ್ತ ಈ ತಪ್ಪನ್ನು ಸಮರ್ಥನೆಯೂ ಮಾಡಿಕೊಳ್ಳಲಾಗದೆ, ಮತ್ತೊಂದು ಕಡೆ ಇದನ್ನು ನಿರಾಕರಿಸಲಿಕ್ಕೂ ಸಾಧ್ಯವಾಗದೆ ಅಡಕತ್ತರಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರೆ ಭವಾನಿ ರೇವಣ್ಣ. ಆದರೆ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಮತ್ತೊಂದಿದೆ. ಕೆಲ ಸಂತ್ರಸ್ತೆಯರು ಆರೋಪ ಮಾಡ್ತಿರೋ ಪ್ರಕಾರ ಇದರ ಬಗ್ಗೆ ಭವಾನಿ ರೇವಣ್ಣಗೂ ಅರಿವಿತ್ತು, ಆದರೆ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು. ಆದರೆ ಈ ಪ್ರಕರಣದಲ್ಲಿ ಭವಾನಿ ರೇವಣ್ಣರನ್ನು ವಿಚಾರಣೆಗೆ ಒಳಪಡಿಸಲಿಕ್ಕೆ ಸಾಧ್ಯವಾಗುತ್ತಾ, ಅಥವಾ ಮುಂದೇನು ಮಾಡ್ತಾರೆ SIT ತಂಡ ಅನ್ನುವಂಥದ್ದು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಈ ಪ್ರಕರಣದಲ್ಲಿ ಇತ್ತ ದೇವೇಗೌಡರು ಮತ್ತು ಸ್ವತಃ ಕುಮಾರಸ್ವಾಮಿಯವರು ಕೂಡ ಅಸಹಾಯಕರಾಗಿದ್ದಾರೆ. ಇಂಥದ್ರಲ್ಲಿ ಭವಾನಿ ರೇವಣ್ಣ ತಾನೇ ಏನು ಮಾಡಲಿಕ್ಕೆ ಸಾಧ್ಯ? ಆಕೆ ಕೂಡ ಅಸಹಾಯಕರಾಗಿ ಮನೆಯಲ್ಲೇ ಕುಳಿತಿದ್ದಾರೆ. ಯಾವುದೇ ಕಾರಣಕ್ಕೂ ಹೊರಬರೋದಿಲ್ಲ, ಮುಂದೇನಾಗುತ್ತೆ ನೋಡೋಣ ಅನ್ನೋದನ್ನು ಕೆಲ ಆಪ್ತರ ಬಳಿ ಹೇಳಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಮತ್ತೊಂದು ಕಡೆ ಇದೆಲ್ಲ ಸ್ವಲ್ಪ ದಿನವಷ್ಟೇ, ನಂತರ ಏನು ಮಾಡಬೇಕೋ ನಾನದನ್ನು ಮಾಡ್ತೀನಿ ಅನ್ನುವಂಥ ಗಟ್ಟಿ ನಿರ್ಧಾರವನ್ನು ಕೂಡ ಭವಾನಿ ರೇವಣ್ಣ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇತ್ತ ಮಗನ ಆಗಮನಕ್ಕಾಗಿ ಭವಾನಿ ರೇವಣ್ಣ ಕಾಯ್ತಾ ಇದ್ದಾರೆ. ಒಂದು ಕಡೆ ಪತಿಯ ಅರೆಸ್ಟ್ ಒಂದು ತಲೆನೋವಾದರೆ ಮಗ ಬಂದ ಮೇಲೆ ಏನೇನಾಗುತ್ತೋ, ಮಗ ಕೂಡ ಜೈಲು ಸೇರಬೇಕಾಗತ್ತೆ ಅನ್ನೋದು ಭವಾನಿ ರೇವಣ್ಣರನ್ನ ಇನ್ನಿಲ್ಲದಂತೆ ಕಂಗೆಡಿಸಿದೆ. ಸದ್ಯ ಭವಾನಿ ರೇವಣ್ಣ ದೊಡ್ಡ ಮಗ ಸ್ವರೂಪ್ ರೇವಣ್ಣ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದಾರೆ. ಮುಂದೇನು ಮಾಡಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಡಬೇಕು ಅನ್ನೋದನ್ನು ಸ್ವರೂಪ ಜೊತೆಗೆ ಬಿಟ್ಟರೆ ಮತ್ತಾರ ಜೊತೆಯೂ ಕೂಡ ಡಿಸ್ಕಸ್ ಮಾಡ್ತಿಲ್ಲ. ಸ್ವತಃ ದೇವೇಗೌಡರೇ ಕಾಲ್ ಮಾಡಿ ಧೈರ್ಯ ತುಂಬುವಂಥ ಕೆಲಸಕ್ಕೆ ಮುಂದಾದರೂ ಭವಾನಿ ರೇವಣ್ಣ ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ.